कारवार कद्रा आनेकट्टेय काळी नदिय हिन्नीरिन प्रदेशदल्लि जलाशयद ओळहरिविन प्रमाणदल्लि एरिके आदुद्दरिंद बुधवार मूरु क्रस्ट गेट्गळन्नु तेरेदु 10050 क्यूसेक् नीरन्नु होरबिडलागुत्तिदे। ಜಲಾಶಯದ ಗರಿಷ್ಠ ಮಟ್ಟವು 34.50 ಮೀಟರ್ ಗಳಾಗಿದ್ದು ಮಧ್ಯಾಹ್ನದ ವೇಳೆಗೆ ಜಲಾಶಯದ ಮಟ್ಟ 31.38 ಮೀಟರ್ ಗೆ ತಲುಪಿದೆ। ಇನ್ನು ಜಲಾಶಯದ ಒಳಹರಿವಿನ ಪ್ರಮಾಣವು 29876 ಕ್ಯೂಸೆಕ್ ಇದೆ। ಈ ನಿಟ್ಟಿನಲ್ಲಿ ಜಲಾಶಯದ ಸುರಕ್ಷತಾ ದೃಷ್ಟಿಯಿಂದ ಹಾಗೂ ನೀರಿನ ಮಟ್ಟ ಏರಿಕೆಯಾದ ಬಳಿಕ ಒಮ್ಮೆಗೆ ನೀರು ಬಿಟ್ಟರೆ ಪ್ರವಾಹ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ನೀಡಿರುವ ಸೂಚನೆಯಂತೆ ಹೆಚ್ಚುವರಿ ನೀರನ್ನು ಹೊರಬಿಡಲಾಗುತ್ತಿದೆ। ಸದ್ಯ ಜಲಾಶಯದ ಹಿನ್ನೀರು ವ್ಯಾಪ್ತಿಯಲ್ಲಿ ಹೆಚ್ಚಿನ ಮಳೆಯಾಗುತ್ತಿದೆ। ಅಲ್ಲದೆ ಕೊಡಸಳ್ಳಿ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಅಲ್ಲಿಂದಲೂ ನೀರು ಬಿಡುಗಡೆಯಾಗುವ ಸಾಧ್ಯತೆ ಇದೆ। ಹೀಗಾಗಿ ಸದ್ಯ ಕದ್ರಾ ಆನೆಕಟ್ಟೆಯಿಂದ 3 ಕ್ರಸ್ಟ್ ಗೇಟ್ಗಳನ್ನು ತೆರೆದು ನೀರು ಬಿಡಲಾಗುತ್ತಿದ್ದು ಒಳಹರಿವು ಹೆಚ್ಚಾದರೆ ಇನ್ನೂ ಹೆಚ್ಚಿನ ನೀರು ಬಿಡಲಾಗುತ್ತದೆ। ಈ ನಿಟ್ಟಿನಲ್ಲಿ ಕದ್ರಾ ಆನೆಕಟ್ಟೆಯ ಜಲಾಶಯದ ಕೆಳಭಾಗದಲ್ಲಿರುವ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಹಾಗೂ ಜಾನುವಾರುಗಳನ್ನು ಸುರಕ್ಷಿತವಾಗಿರಿಸುವುದಕ್ಕಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಮತ್ತು ದೋಣಿ ಸಂಚಾರ ಮೀನುಗಾರಿಕೆ ಸೇರಿದಂತೆ ಇತರ ಚಟುವಟಿಕೆಗಳನ್ನು ನಡೆಸಬಾರದು ಎಂದು ಕದ್ರಾ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರರು ಸೂಚನೆಯನ್ನು ನೀಡಿದ್ದಾರೆ।